ಪಾರ್ವತಿ. ಕಣ್ಣು ತೆರೆ ಪಾರ್ವತಿ. ಮಹಾದೇವ, ನೀವೆಲ್ಲಿ? ನಾನೆಲ್ಲಿದ್ದೇನೆ? ಅಂತರಿಕ್ಷದಲ್ಲಿ, ಆ ಅಸುರದ ಹಿಡಿತದಲ್ಲಿ. ನೀನೀಗ ಈ ಗೋಳದಲ್ಲಿ ಬಂದಿಯಾಗಿರುವೆ ಪಾರ್ವತಿ. ನಮ್ಮಿಂದ ಮಹಾಪರಾಧವಾಯಿತು ವಿಷ್ಣುದೇವ, ಬ್ರಹ್ಮದೇವ ನಮ್ಮನ್ನು ಕ್ಷಮಿಸಬೇಕು. ಅಮರಾವತಿಯಲ್ಲಿ ನಾವಿಲ್ಲದಿದ್ದರೆ ತಾರಕನಿಗೆ ಅನುಮಾನ ಬರುತ್ತದೆಂದು ನಾವು ಭಯಪಟ್ಟೆವು. ಮಾತೆಗೆ ಕಾವಲಾಗಿ ಅಲ್ಲಿಯೇ ಇದ್ದಿದ್ದರೆ ಅಪಾಯದ ಮುನ್ಸೂಚನೆ ಮೊದಲೇ ತಿಳಿಯುತ್ತಿತ್ತು. ಈಗ ಪಾರ್ವತಿಯ ಗತಿಯೇನು ಬ್ರಹ್ಮದೇವ? ಆ ಅಸುರರು ದೇವತೆಗಳಿಂದಲೂ ಭೇದಿಸಲಾಗದ ಮಾಯೆ ಸೃಷ್ಟಿಸಿದ್ದಾರೆ. ಅವರಿಗೆ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂತು? ಅವರು ಶಿವನ ನೇತ್ರಾಗ್ನಿಯ ಭಸ್ಮದಿಂದ ಜನಿಸಿದವರಲ್ಲವೇ ದೇವಿ. ಹಾಗಾಗಿ ಅವರ ಮಾಯೆಗೆ ಅಷ್ಟೊಂದು ಶಕ್ತಿ ಬಂದಿದೆ. ಈಗ ಏನು ಮಾಡುವುದು? ಮಾತೆಯನ್ನು ಕಾಪಾಡುವುದಾದರೂ ಹೇಗೆ? ಶಿವನಾದರೂ ಬಂದು ಪ್ರಯತ್ನಿಸಬಹುದಾಗಿತ್ತು. ಅವನು ಏಕೆ ವಿಳಂಬ ಮಾಡುತ್ತಿದ್ದಾನೆ? ಶಿವ ಬಂದರು ಅವನು ಮಾತೆ ಪಾರ್ವತಿಯನ್ನು ರಕ್ಷಿಸುವುದಿಲ್ಲ. ಅಗ್ನಿ, ಏನು? ಶಿವ ಬಂದರು ರಕ್ಷಿಸುವುದಿಲ್ಲವೇ? ಏಕೆ ಹೀಗೆ ಹೇಳುತ್ತಿದ್ದೀರಿ ಸ್ವಾಮಿ? ಏಕೆಂದರೆ ಪಾರ್ವತಿಯನ್ನು ಅವಳೇ ರಕ್ಷಿಸಿಕೊಳ್ಳಬೇಕು. ಆ ಶಕ್ತಿ ಅವಳಿಗೆ ಬರಲೆಂದೇ ಶಿವ ಆಕೆಯನ್ನು ತಡೆಯಲಿಲ್ಲ. ಆ ಶಕ್ತಿಯನ್ನು ಪಡೆಯಲೆಂದೇ ಪಾರ್ವತಿ ಕೈಲಾಸವನ್ನು ತೊರೆದಳು. ಸಮಸ್ಯೆ ಕಾಲ ಬುಡಕ್ಕೆ ತಾಕಬೇಕು, ಒಳಗಿನ ಚೈತನ್ಯ ತಿಳಿದೇಳಬೇಕು.